ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ಎಕ್ಸ್ಟ್ರಾಪ್ನಲ್ಲಿ ಮಾತ್ರ. ದೇವ್ರೆ, ಇವಳಿಗೆ ಹೇಗೆ ಅರ್ಥ ಮಾಡಿಸ್ಲಿ? ಸತ್ಯ ಹೇಳಿ, ನಿನ್ನ ಇವತ್ತಿನ ಖುಷಿನ ಕಸಿಯೋಕೆ ನನಗೆ ಮನಸ್ಸಾಗ್ತಿಲ್ಲ. ಹಾಗಂತ ನಿನ್ನ ಆಸೆಗಳನ್ನು ಬೆಳೆಸ್ಕೊಂಡು ಮುಂದಿನ ದಿನ ನಿರಾಸೆ ಆದರೆ ನಿನಗೇನಾಗುತ್ತೋ ಅನ್ನೋ ಭಯ. ಹೇಳಿ ಅರ್ಜುನ್ ಸರ್, 2 ವರ್ಷ ಆದ್ಮೇಲೆ ನನ್ನ ಮಡಲ್ ತುಂಬತ್ತಾ? ಸೇವಂತಿ, ನಿನಗೆ ದೇವ್ರ ಮೇಲೆ ನಂಬಿಕೆ ಇದೆ ಅಲ್ವಾ? ತುಂಬಾ ಇದೆ. ಹಾಗಾದ್ರೆ ಆ ದೇವ್ರನ್ನ ನಂಬು ಅಷ್ಟೇ. ಖಂಡಿತ ಸರ್, ಎಲ್ರೂ ಕೈ ಕೊಟ್ಟಾಗ ನಮ್ ಕೈ ಹಿಡಿಯೋನೆ ಅವನಲ್ವಾ? ನನ್ನ ಸೇವಂತಿ ನಿನ್ನ ಇಷ್ಟು ನಂಬಿದಳಲ್ಲ ದೇವ್ರೆ, ಇವಳ ಗರ್ಭಕೋಶನ ಕಿತ್ಕೊಳ್ಳೋದಕ್ಕೆ ನಿನಗೆ ಮನಸ್ಸಾದ್ರೂ ಹೇಗ್ ಬಂತು? ಆ ಧೈರ್ಯದ ಮೇಲೇನೆ ನಾನು ಸಮಾಧಾನ ಮಾಡ್ಕೋತಾ ಇದ್ದೀನಿ ಸರ್. ಇದನ್ನ ಯಾರಾದ್ರೂ ಸಮಾಧಾನ ಮಾಡ್ಕೊಳ್ಳೋದು ಅಂತಾರಾ? ನೀನ್ ಎಷ್ಟು ಬೇಜಾರಲ್ಲಿದೀಯ ಅಂತ ನನಗ್ ಗೊತ್ತು. ನಾನು ಬೇಜಾರಾಗಿರೋದಕ್ಕೆ ಕಾರಣ ಅದಲ್ಲ ಸರ್, ನನಗೆ ಬೇಜಾರಾಗ್ತಿರೋದು ನಿಮ್ ಬಗ್ಗೆ. ಅಯ್ಯೋ ದೇವ್ರೆ, ನಿನಗ್ ಬೇಜಾರಾಗುವಂತ ಮಹಾಪರಾಧ ನಾನೇನ್ ಮಾಡ್ದೆ? ಬೇಜಾರದಕ್ಕಲ್ಲ, ನಿಮ್ ಹೆಂಡತಿಯಿಂದ ನಿಮ್ಗೆ ಸುಖಕ್ಕಿಂತ ಬರೀ ಕಷ್ಟನೇ ಜಾಸ್ತಿ ಇರ್ತಿದೆ ಅಲ್ವಾ? ಯಾಕೆ ಹಾಗೆಲ್ಲ ಹೇಳ್ತಿದ್ಯಾ? ಇಷ್ಟವಾದವ್ರ ಜೊತೆ ಕೈ ಹಿಡ್ಕೊಂಡು ನಡಿಬೇಕಾದ್ರೆ ಕಷ್ಟನೂ ಇಷ್ಟ ಆಗತ್ತೆ, ನರ್ಕನು ಸ್ವರ್ಗ ಆಗತ್ತೆ. ಐ ಲವ್ ಯು ಸೇವಂತಿ. ಐ ಲವ್ ಯು ಟು ಸರ್. ಈ ಜಗತ್ತಲ್ಲಿ ಅತ್ಯಂತ ಸುಂದರವಾಗಿರೋ ಪಿಲ್ಲೋ ಗಂಡನ್ ಮಡ್ಲಲ್ವಾ? ನಾನ್ ಮಲ್ಕೊಳ್ಳ. ಅಯ್ಯೋ ದಡ್ಡಿ, ಅದಕ್ಕೆ ಪರ್ಮಿಷನ್ ಕೇಳ್ಬೇಕಾ? ಬಾ ಮಲ್ಕೋ ಬಾ. ಯಾರು ಯಾರು ಅಂದೆ? ಯಾರದು? ನಾನ್ ನಿಮ್ ಜೊತೆ ಮಾತಾಡ್ಬೇಕಿತ್ತು. ನನ್ಗೆ ಯಾರ ಜೊತೆ ಮಾತಾಡಕ್ಕೆ ಇಷ್ಟ ಇಲ್ಲ, ನನಗ್ ತಲೆ ನೋಯ್ತಾ ಇದೆ. ಜಾರ್ಕೊಳ್ಳೋ ಪ್ರಯತ್ನ ಮಾಡಬೇಡಿ ಇಚ್ಚಿ, ನನ್ನ ಪ್ರಶ್ನೆಗೆಲ್ಲ ಉತ್ತರ ಸಿಗ್ಬೇಕು. ಅಲ್ಲಿವರೆಗೂ ನಾನು ಇಲ್ಲಿಂದ ಹೋಗಲ್ಲ. ನಾನು ಯಾರ ಪ್ರಶ್ನೆಗೂ ಉತ್ತರ ಕೊಡಲ್ಲ, ಹೋಗಿಲ್ಲಿಂದ. ಯಾಕೆ ಹೀಗ ಆಟ ಮಾಡ್ತಿದ್ದೀರಾ? 5 ನಿಮಿಷ ನನ್ನ ಜೊತೆ ಮಾತಾಡೋದಕ್ಕಾಗಲ್ವಾ? ನನ್ನ ನಾಗರತಾಳಿ ಬಗ್ಗೆ ಕೇಳೋದಕ್ಕ ಗೊತ್ತು, ನನಗೆ ಗೊತ್ತಿತ್ತು. ನೀನು ಅದ್ರ ಬಗ್ಗೆನೆ ಮಾತಾಡಕ್ ಬಂದಿದ್ಯಾ ಅಂತ ನೋಡು. ಅದ್ರ ಬಗ್ಗೆ ಆದ್ರೆ ನನ್ನ ಹತ್ರ ಮಾತಾಡಕ್ಕೆ ಬರ್ಬೇಡ, ಹೊರಟೋಗಿಲ್ಲಿಂದ. ಯಾಕೆ ಹೋಗ್ಬೇಕು? ಸೇವಂತಿ ಅದಕ್ಕೆ ಏನ್ ತಪ್ಪು ಮಾಡಿದ್ರು ಅಂತ ಅವ್ರಿಗೆ ಇಷ್ಟೊಂದು ಅವಮಾನ ಮಾಡ್ತಿದ್ದೀರಾ? ತಪ್ಪು ಮಾಡ್ತಿದ್ದೀರಾ ಅಜ್ಜಿ, ತುಂಬಾ ದೊಡ್ಡ ತಪ್ಪು ಮಾಡ್ತಿದ್ದೀರಾ. ನೋಡು, ನನ್ನ ಕಣ್ಣು ಮುಂದೆನೆ ಹುಡ್ತೋ ನೀನು, ನನಗ್ ಬುದ್ಧಿ ಹೇಳಕ್ ಬರ್ಬೇಡ. ಸರಿ ಯಾವ್ದು ತಪ್ಪು ಯಾವ್ದು ಅಂತ ನನಗ್ ಚೆನ್ನಾಗ್ ಗೊತ್ತಿದೆ, ನಿನ್ನಿಂದ ನಾನು ತಿಳ್ಕೋಬೇಕಾಗಿಲ್ಲ. ಸರಿ ಯಾವ್ದು ತಪ್ಪು ಯಾವ್ದು ಅಂತ ನಿಮಗ್ ಗೊತ್ತಿದ್ರೆ ಈ ರೀತಿ ಮಾಡ್ತಿರ್ಲಿಲ್ಲ, ನಾಗರತಾಳಿನ ಅದಕ್ಕೆ ಕೊಡ್ತಾ ಇದ್ರಿ. ಈಗ್ಲೂ ಹೇಳ್ತಾ ಇದ್ದೀನಿ, ಅವ್ರ ಮನ್ಸಿಗ್ ನೋವು ಮಾಡ್ಬೇಡಿ ಅಜ್ಜಿ, ದಯವಿಟ್ಟು ಅವ್ರಿಗೆ ಅದನ್ನ ಕೊಟ್ಬಿಡಿ. ನನಗ್ ಚೆನ್ನಾಗ್ ಗೊತ್ತಿದೆ ಅದನ್ನ ಯಾರು ಕೊಡ್ಬೇಕು ಯಾರು ಕೊಡಬಾರ್ದು ಅಂತ. ಆ ನಿರ್ಧಾರ ಬಿಟ್ಟಿರೋದು ನನಗೆ. ಆ ನಿರ್ಧಾರ ಮಾಡೋ ಹಕ್ಕು ನಿಮ್ಗಿಲ್ಲ ಅಜ್ಜಿ, ಯಾಕಂದ್ರೆ ಆ ತಾಳಿ ನಮ್ಮ ಅಮ್ಮಂದು. ಓಹೋ, ಅಕ್ಕಿನ ಬಗ್ಗೆ ಮಾತಾಡೋಷ್ಟು ದೊಡ್ಡವನಾಗ್ಬಿಟ್ಟಿದ್ಯಾ ನೀನು? ದೊಡ್ಡೋರ್ ದೊಡ್ಡೋರ್ ಹಾಗೆ ನಡ್ಕೊಳ್ತಾ ಇದ್ರೆ ಇನ್ನೇನ್ ಮಾಡೋದಕ್ಕಾಗುತ್ತೆ ಹೇಳಿ? ನೋಡು ಕರ್ಣ, ನೀನು ಕಿಪ್ಪರ್ ಲಾಕ್ ಹಾಕಿದ್ರು ಸರಿ, ನಾನು ಆ ತಾಳಿನ ಸೇವಂತಿ ಕೊಡಲ್ಲ ಕೊಡಲ್ಲ ಕೊಡಲ್ಲ. ನೀವು ಕೊಡಲ್ಲ ಅಂದ್ರೆ ನಾನ್ ಬಿಡಲ್ಲ, ನಿಮ್ ಕೈಯಿಂದ ಕಿತ್ಕೊಂಡು ಹೋಗಾದ್ರು ಸರಿ, ಆ ತಾಳಿನ ನನ್ನ ಸೇವಂತಿ ಅದಕ್ಕೆ ಕೊಟ್ಟೆ ಕೊಡ್ತೀನಿ. ಕರ್ಣ, ನನ್ನ ಮಾತು ಕೇಳಿ. ಎಲ್ಲಿಟ್ಟಿದ್ದೀರ ತಾಳಿ? ಬೇಡ ಕಣು ಕರ್ಣ, ನನ್ನ ಮಾತು ಕೇಳು ಕರ್ಣ. ನೋಡು, ಎಲ್ಲಿಟ್ಟಿದ್ದೀರ ಅಂತ ಹೇಳಿ. ಹೇಳಲ್ಲ, ಅದನ್ನ ಎಲ್ಲಿಟ್ಟಿದ್ದೀನಿ ಅಂತ ನಾನು ಹೇಳಲ್ಲ.
ನಾನು ಯಾರ ಮಾತು ಕೇಳಲ್ಲ. ಬೇಡ ಕಣು, ನಿನ್ ತಮ್ಮಯ್ಯ ಅಂತೀನಿ, ನನ್ ಮಾತು ಕೇಳು. ಎಲ್ಲಿದೆ ಕರ್ಣ? ಬೇಡ ಕಣು, ನನ್ ಮಾತು ಕೇಳು. ನೋಡು, ನೀನ್ ತುಂಬಾ ದೊಡ್ಡ ತಪ್ಪು ಮಾಡ್ತಿದ್ಯಾ, ಇದರಿಂದ ಅನಾಹುತ ಆಗುತ್ತೆ. ಬೇಡ ಕಣೋ ಕರ್ಣ, ನಿನ್ ಕೈ ಮುಗಿದ್ ಕೇಳ್ಕೊತೀನಿ. ಬೇಡ ಕಣೋ, ನನ್ ಮಾತು ಕೇಳು. ಎಲ್ಲಿಟ್ಟಿದೀರ ಹೇಳಿ. ಬೇಡ ಕಣೋ, ಅಜ್ಜಿ ಮಾತನ್ನ ಕೇಳು. ಬೇಡ, ನಾನ್ ನಿಜವಾಗ್ಲೂ ಹೇಳ್ತಿದ್ದೀನಿ, ನೀನ್ ಮಾಡ್ತಿರೋದ್ ಸರಿ ಇಲ್ಲ. ಸಿಕ್ತು, ತಾಳಿ ಸಿಕ್ತು. ಇದನ್ನ ಈಗಲೇ ತಗೊಂಡೋಗಿ ಅತ್ತಕ್ಕೆ ಕೊಡ್ತೀನಿ. ಕಣ್ಣ ಕಣ್ಣ, ನನ್ ಮಾತು ಕೇಳು, ದಯವಿಟ್ಟು ತಗೊಂಡು ಹೋಗ್ಬೇಡ. ನೋಡು, ನಿನ್ನ ಕೈ ಮುಗಿದ್ ಕೇಳ್ಕೊತೀನಿ. ನಾಗರ ತಾಳಿನ ತಗೊಂಡೋಗ್ಬೇಡ, ತಗೊಂಡೋಗ್ಬೇಡ. ನಾನು ಯಾರ ಮಾತು ಕೇಳಲ್ಲ ಅಜ್ಜಿ. ಅದಕ್ಕೆ ಅಷ್ಟು ಕಣ್ಣೀರ್ ಹಾಕಿದ್ರು ನಿಮ್ ಮನ್ಸ್ ಕರಗ್ಲಿಲ್ಲ ಅಂದ್ರೆ ನಿಮ್ ಕಣ್ಣೀರಿಗೆ ನಾನ್ ಯಾಕೆ ಕರಗ್ಬೇಕು ಅಂತ? ಅಯ್ಯೋ, ಏನ್ ಮಾತಾಡ್ತಾ ಇದೀಯ ನೀನು? ಸೇವಂತಿ ನನ್ ಮೊಮ್ಮಗಳು ಕಣು, ಅವಳ ಮೇಲೆ ನನ್ ದ್ವೇಷ ಮಾಡ್ತೀನ ಹೇಳು. ಇಷ್ಟ ದಿನ ಇರ್ಲಿಲ್ಲ ಅಂತ ಅನ್ಕೊಂಡಿದ್ದೆ. ಈಗ ನೀವ್ ಮಾಡ್ತಿರೋದ್ ನೋಡ್ತಿದ್ರೆ ನಿಮ್ಗೂ ಅದಕ್ಕೆ ಮೇಲೆ ದ್ವೇಷ ಇದೆ ಅಂತ ಅನ್ನಿಸ್ತಿದೆ. ಇಲ್ಲ ಕಣೋ, ಅವಳಿಗೆ ಒಳ್ಳೇದಾಗ್ಲಿ ಅಂತಾನೆ ನಾನ್ ಹೀಗೆಲ್ಲ ಮಾಡ್ತಾ ಇರೋದು. ಸುಳ್ಳು, ಒಳ್ಳೇದಾಗ್ಲಿ ಅನ್ನೋ ಉದ್ದೇಶ ನಿಮ್ಗಿದ್ದಿದ್ರೆ ನಾಗರ ತಾಳಿನ ಅದಕ್ಕೆ ಕೊಡ್ತಿದ್ರಿ ತಾನೆ? ಅದಕ್ಕೆ ಮಕ್ಕಳಾಗ್ಲಿ ಅಂತ ನಾಗರ ತಾಳಿ ಪೂಜೆ ಮಾಡೋದಕ್ಕೆ ಬಿಡ್ತಿದ್ರಿ ತಾನೆ? ಮಕ್ಕಳಾಗಲ್ಲ ಕರ್ಣ, ಸೇವಂತಿ ಮಕ್ಕಳಾಗೋ ಶಕ್ತಿನೇ ಕಳ್ಕೊಂಡಿದ್ದಾಳೆ ಕಣೋ. ಅಜ್ಜಿ, ಏನ್ ಹೇಳ್ತಾ ಇದ್ದೀರಾ ನೀವು? ಒಂದ್ ಹೆಣ್ಣು ಒಂದು ಮಗುಗೆ ಜನ್ಮ ಕೊಡ್ಬೇಕು ಅಂದ್ರೆ ಅದು ಅವಳ ಗರ್ಭದಿಂದ ಕೊಡು. ಆದ್ರೆ ಸೇವಂತಿ ಗರ್ಭನೇ ಕಳ್ಕೊಂಡ್ಬಿಟ್ಟಿದ್ದಾಳೆ ಕಣೋ, ಗರ್ಭನೇ ಕಳ್ಕೊಂಡ್ಬಿಟ್ಟಿದ್ದಾಳೆ, ಗರ್ಭನೇ ಕಳ್ಕೊಂಡ್ಬಿಟ್ಟಿದ್ದಾಳೆ. ಪಾಪ ಕಣೋ, ಸೇವಂತಿಗೆ ವಿಷಯನೇ ಗೊತ್ತಿಲ್ಲ. ಅದಕ್ಕೆ ನಾನು ಕೂಡ ಈ ತಾಳಿನ ಅವಳು ಕೊಡೋದಿಕ್ಕೆ ಒಪ್ಪಲಿಲ್ಲ. ಸುಳ್ಳು, ಇದು ಸುಳ್ಳು. ನಾನು ಇದನ್ನ ನಂಬಲ್ಲ ಅಜ್ಜಿ. ನೀವೆಲ್ಲ ಸುಳ್ಳು ಹೇಳ್ತಿದ್ದೀರಾ, ಯಾವುದೇ ಕಾರಣಕ್ಕೂ ನಾನು ಇದನ್ನ ನಂಬಲ್ಲ. ಇಲ್ಲ ಕಣೋ, ನನ್ನ ದೊಡ್ಡ ಸೊಸೆ ಕಾವೇರಿ ಮೇಲೆ ಆಣೆಯಾಗು, ಇದು ಸತ್ಯ.